ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜೈಲಿಂದ ಏನು ಜಾಮೀನು ಮೇಲೆ ಹೊರಗೆ ಬಂದ ಕೇಜ್ರಿವಾಲ್ ಅವರು ಏನು ಗ್ರೌಂಡ್ ಫಿಕ್ಸ್ ಮಾಡಿ ಸ್ಪಿನ್ ಪಿಚ್ ಮಾಡಿದ್ರು, ಆ ಸ್ಪಿನ್ ಪಿಚ್ಚಲ್ಲಿ ನಿಜವಾಗ್ಲೂ ಬ್ಯಾಟಿಂಗ್ ಆಡಲಿಕ್ಕೆ ಪರದಾಡ್ತಾ ಇದೆ ಮೋದಿ ಪಡೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನರೇಂದ್ರ ಮೋದಿ ಸ್ಟಿಲ್ ಬೋರ್ಡಮ್ ಎಲ್ಲ ಇದ್ದಾಗಲೂ ಕೂಡ ಇಸ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್, ಆದರೆ ಹೀ ಮೇ ನಾಟ್ ಕಂಟಿನ್ಯೂ ಆಸ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಸೂಚನೆ ಕೊಟ್ಟರೆ 75 ವರ್ಷದ್ದು, ಅದಕ್ಕಾಗಿ ಅದನ್ನು ಅಮಿತ್ ಶಾ ಮಾಡ್ತಿದ್ದಾರೆ ಅಂತ. ಇದಕ್ಕೆ ವಿರೋಧ ಪಕ್ಷಗಳ ಸಂಘಟಿತ ಹೋರಾಟ ಕಾರಣನೋ ಅಥವಾ ಬಿ ಜೆ ಪಿ ವೈಫಲ್ಯ ಜನರಿಗೆ ಅಥವಾ ಅವ್ರದ್ದು ಎಂಟಿ ಇನ್ಕಂಬೆನ್ಸಿ ಕಾಡ್ತಾ ಇದೆಯೋ ಅಥವಾ ಮೋದಿಯವರು ದಿನದಿಂದ ದಿನಕ್ಕೆ ಬದಲಿಸ್ತಾ ಇರುವ ರೂಪಗಳು ಜನರನ್ನು ಬಂದಕ್ಕೆ ಮಾಡ್ತಾ ಇದೆ. ಈಗ ಆರ್ ಜೆ ಡಿಗೆ ಇದು ಅಸ್ತಿತ್ವದ ಪ್ರಶ್ನೆ, ಟಿ ಎಂ ಸಿಗೆ ಇದು ಅಸ್ತಿತ್ವದ ಪ್ರಶ್ನೆ, ಆದರೆ ಎಷ್ಟು ಸಂಘಟಿತವಾಗಿ ಕೆಲಸ ಮಾಡಬೇಕಿತ್ತು ಅಷ್ಟು ಮಾಡಿಲ್ಲ ಅಂತಲೇ ನನ್ನ ಅನಿಸಿಕೆ ಇದೆ. ತೆಲಂಗಾಣದಲ್ಲೂ ಅದೇ ಪ್ರತಿಶತ ಚುನಾವಣೆ ನೋಡ್ತಾ ಇದ್ರೆ 62.8 ಇತ್ತು, 64.9, 2% ಹೆಚ್ಚಿಗೆ ಆಗಿದೆ, ಶೇಕಡಾವಾರು ಹೆಚ್ಚಿಗೆ ಆಗಿದೆ. ನಿಮಗೆ ಪುರುಷ ಮತದಾರರದ್ದು ಮತ ಪ್ರಮಾಣ 1+ ಜಾಸ್ತಿ ಇದ್ದರೆ ಮಹಿಳೆಯರದ್ದು ನಿಮಗೆ 4% ಹೆಚ್ಚಾಗಿದೆ. ಈ ನಾವು 4 ಹಂತದ ಮತದಾನ ನೋಡ್ತಾ ಇದ್ದೀವಿ, ಪ್ರಕ್ರಿಯೆಗಳನ್ನ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಬಿ ಜೆ ಪಿಗೆ ಮೊದಲ ಹಂತದಲ್ಲಿ ನಮಗೆ ಅನಿಸ್ತಾ ಇರೋದು ಹಿನ್ನಡೆ ಕಂಡು ಬರ್ತಾ ಇದೆ. 20 ದಿನದಲ್ಲಿ ಡೆಲ್ಲಿಯ ಇಂಡಿಯಾ ಒಕ್ಕೂಟದ ಸರ್ಕಲಲ್ಲಿ ಕೇಳ್ಬರ್ತಿರುವಂಥ ಮಾತು ಸೌತ್ ಸಾಫ್ ನಾರ್ತ್ ಆಫ್ ಅಂತ. ಉತ್ತರ ಭಾರತದಲ್ಲಿ 1/2 ಸೀಟುಗಳಲ್ಲಿ ಬಿ ಜೆ ಪಿ ಸೋಲುತ್ತೆ, ದಕ್ಷಿಣ ಭಾರತದಲ್ಲಂತೂ ಗುಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರು. ನಮಸ್ಕಾರ, ಈ ದಿನ .com ಸ್ವಾಗತ. ನಾನು ಸುನೀಲ್ ಸಿರ್ಸಂಗೆ. ದೇಶದ ವಾತಾವರಣ ತಂಪಾಗ್ತಾ ಇದೆ, ಕಾರಣ ಮಳೆ ಎಲ್ಲ ಕಡೆ ಸುರಿತಾ ಇದೆ. ಆದರೆ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಇನ್ನೂ ಹೆಚ್ಚಾಗ್ತಾನೆ ಇದೆ. ಈಗಾಗಲೇ 4 ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದೆ. ಲೋಕಸಭಾ ಚುನಾವಣೆಯದು 4ನೇ ಹಂತದಲ್ಲಿ 11 ರಾಜ್ಯಗಳಲ್ಲಿ 96 ಕ್ಷೇತ್ರಗಳಲ್ಲಿ ಮತದಾನ ಆಗಿದೆ. ಈ ಬಾರಿಯೂ ಮತದಾನ ಕಳೆದ ಬಾರಿಗಿಂತ ಕಡಿಮೆ ಆಗಿದೆ. ಒಟ್ಟಾರೆ ಮತದಾನ ಪ್ರಕ್ರಿಯೆ ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಮತದಾನ ಪ್ರತಿಶತ ಹೆಚ್ಚಿಗೆ ಆಗಿತ್ತು. ಈ ಬಾರಿ ಅದು ಮತ್ತು ಜಮ್ಮು ಕಾಶ್ಮೀರ ಮತ್ತು ತೆಲಂಗಾಣದಲ್ಲಿ ಮಾತ್ರ ಹೆಚ್ಚಿಗೆ ಆಗಿದೆ. ಉಳಿದ ಎಲ್ಲ ರಾಜ್ಯಗಳಲ್ಲೂ ಸ್ವಲ್ಪ ಪ್ರಮಾಣದಾದರೂ ಕಡಿಮೆ ಆಗಿದ್ದು ಕಂಡು ಬರ್ತಾ ಇದೆ. ಎಲ್ಲ ಮತದಾನ ಪ್ರಮಾಣ ಹೆಚ್ಚು ಕಡಿಮೆ ಆಗೋದು ಅಥವಾ ಈ 4ನೇ ಹಂತದ ಮತದಾನದಲ್ಲಿ ಯಾರ ಕಡೆ ಮತದಾರ ಹೆಚ್ಚಿಗೆ ಒಲವು ತೋರಿದ್ರೆ ಮಾತನಾಡಲಿಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಾಸು ಎಚ್ ವಿ. ವಾಸು, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. 3 ಹಂತದ ಮತದಾನ ನೋಡ್ತಾ ಇದ್ದೀವಿ. ಒಂದು ಕಡೆ ಏನು ಅಕ್ಕಿ ಬಾರ್ 400 ಬಾರ್ ಅಂತ ಏನು ಮೋದಿ ಅಬ್ಬರದ ಚುನಾವಣೆ ಪ್ರಚಾರ ಆರಂಭಿಸಿದರು. 3 ಹಂತದ ಮುಗಿಯುವ ಹಂತಕ್ಕೇ ಅವ್ರದ್ದೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು, ಮೋದಿ ಹೇಳಿರೋ ಮಾತುಗಳಲ್ಲಿ ಅವ್ರಿಗೆ ವಿಶ್ವಾಸ ಉಳಿದಿಲ್ಲ, ಅದಕ್ಕಾಗಿ ಅವರು 400 ರನ್ ಮಾತಾಡ್ತಾ ಇಲ್ಲ, ತುಂಬ ಕಡಿಮೆ ಆಗ್ತಾ ಇದೆ, ತುಂಬ ಹೊಡೆತ ಬೀಳ್ತಾ ಇದೆ ಅನ್ನೋದು. 4ನೇ ಹಂತದ ಮತದಾನದಲ್ಲಿ ನೋಡ್ತಾ ಇದ್ದಾಗ ನಿಮಗೇನು ಅನಿಸ್ತಾ ಇದೆ ಈಗ? 3ನೇ ಹಂತದ ಮತದಾನ ಮುಗಿಯೋ ಹೊತ್ತಿಗೆ ಒಂದು ಚರ್ಚೆ ದೇಶದಲ್ಲಿ ಶುರುವಾಗ್ತಾ ಇದೆ, ಅದು ಈ ಚುನಾವಣೆ ಇದು ಟರ್ನ್ ಆಗ್ತಿದೆಯಾ, ಇದು ಉಲ್ಟಾ ಆಗ್ತಾ ಇದೆಯಾ ಅಂತ ಅನ್ನೋ ಡಿಸ್ಕಷನ್ ಶುರುವಾಗಿದೆ. ಈ ಚುನಾವಣೆಯ ಮಗ್ಗಲು ಬದಲಿಸ್ತಿದೆ ಅಂತ ಮೊದಲಿಗೆ ಆ ಮಾತನ್ನು ಯೋಗೇಂದ್ರ ಯಾದವ್ ಅವರು ಹೇಳಿದರು. ಈ ದಿನ .com ಜೊತೆ ಮಾಡಿದಂಥ ಸಂದರ್ಶನದಲ್ಲಿ ಅವರು ಅದನ್ನು ಹೇಳಿದರು. ನಂತರ ಈಗ 2 ದಿನಗಳ ಕೆಳಗಡೆ ಕೂಡ ವಿಡಿಯೋ ಮಾಡಿ ಹೇಳಿದ್ದಾರೆ. ಆದರೆ ಅಲ್ಲಿ ಮಾತ್ರ ಅಲ್ಲ, ದೇಶದ ಹಲವಾರು ಟಿವಿ ಚಾನೆಲ್ಗಳಲ್ಲಿ, ಯಾವುದನ್ನು ಗೋಧಿ ಮೀಡಿಯಾ ಅಂತ ಕರೀಲಾಗ್ತಾ ಇದೆ, ಅಂಥ ಚಾನೆಲ್ಗಳಲ್ಲೂ ಕೂಡ ಹೌದಾ ಇದು ಬದಲಾಗ್ತಾ ಇದೆಯಾ, ಉಲ್ಟಾ ಆಗ್ತಿದೆಯಾ ಅನ್ನೋಂಥ ಚರ್ಚೆ ಒಂದು ಶುರುವಾಗಿದೆ. ಈ ಚರ್ಚೆ ಆಗೋದಕ್ಕೆ ಕಾರಣ ಇದೆ. ನೀವು ಈ ಹಿಂದಿನ ನರೇಂದ್ರ ಮೋದಿಯವರ ಯಾವುದೇ ಚುನಾವಣೆಯನ್ನು ನೋಡಿದ್ರೆ, ಅದು ರಾಜ್ಯ ವಿಧಾನಸಭಾ ಚುನಾವಣೆ ಇರಲಿ ಅಥವಾ ಲೋಕಸಭಾ ಚುನಾವಣೆ ಇರಲಿ, ಆರಂಭದಿಂದ ಕೊನೆಯವರೆಗೂ ಯಾವ ಮಾತುಗಳನ್ನು ನಾವು ಜನರಿಗೆ ತಲುಪಿಸ್ಬೇಕು ಅಂತಿದ್ದೀವಿ ಅನ್ನೋರೊಳಗಡೆ ಒಂದು ಕಂಟಿನ್ಯೂಟಿ ಇರ್ತಿತ್ತು ಮತ್ತು ಅದನ್ನೇ ಅವರು ಪೂರ್ತಿ ಹೇಳ್ತಾ ಇದ್ರು. ಈಗ ಮಾತ್ರ ಅದು ಇಲ್ಲದಾಗಿದೆ. ಇನ್ಫ್ಯಾಕ್ಟ್ 2ನೇ ಫೇಸ್ಗೆ ಬರೋ ಹೊತ್ತಿಗೆ ಅವರು ಕೆಲವನ್ನು ಶುರು ಮಾಡಿದರು. 1ನೇ ಹಂತದಲ್ಲಿ ಚುನಾವಣೆ ನಡೆದಾಗ ನಿಮಗೆ ನೆನಪಿರೋದಾದರೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ರ್ಯಾಲಿನ ಮಾಡಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತಮ್ಮ ಸರ್ಕಾರದಿಂದ ಎಷ್ಟು ಉಜ್ವಲ ಗ್ಯಾಸ್ ಸಿಲಿಂಡರ್ ಕೊಟ್ಟಿದ್ದೀವಿ, ಎಷ್ಟು ಟಾಯ್ಲೆಟ್ ಕಟ್ಟಿದ್ದೀವಿ, ಎಷ್ಟು ಜಲ್ ಜೀವನ್ ಮಿಷನ್ ನೀರಿನ ನಲ್ಲಿ ಕೊಟ್ಟಿದ್ದೀವಿ ಅಂತ ಒಂದು ಲಿಸ್ಟನ್ನ ನರೇಂದ್ರ ಮೋದಿಯವರು ಹೇಳಿದರು. ಅಂದರೆ ಅದರೊಳಗಡೆ ತಮ್ಮ ಸರ್ಕಾರದ ಸಾಧನೆ ಮೇಲೆ ಓಟ್ ಕೇಳ್ತಾರೆ ಅಂತ ಇತ್ತು. ಆದರೆ ಅದು ಎಲ್ಲೂ ಪಿಕಪ್ ಆಗಲಿಲ್ಲ, ಜನಕ್ಕೆ ಅದು ಹೌದು ಅಂತ ಅನ್ನಿಸ್ಲಿಲ್ಲ ಅಂತ. ಮತ್ತು ಬಹುಶಃ 1ನೇ ಹಂತದ ಚುನಾವಣೆ ಮುಗಿದ ಮೇಲೆ ಎಕ್ಸಿಟ್ ಪೋಲ್ಗಳು ಕೂಡ ಅವ್ರಿಗೆ ಅವರ ಇಂಟರ್ನಲ್ ಸರ್ವೆಯಲ್ಲಿ ಸಿಕ್ಕಿರುತ್ತೆ ಅನ್ಸುತ್ತೆ. 2ನೇ ಹಂತ 3ನೇ ಹಂತಕ್ಕೆ ಬರೋಷ್ಟೊಳಗಡೆ ಅದು ಪೂರ್ತಿ ಚೇಂಜ್ ಆಯಿತು. ಅವರ ಸರ್ಕಾರದ ಸಾಧನೆ ಬಗ್ಗೆ ಕೇಳೋದನ್ನು ನಿಲ್ಲಿಸಿದ್ರು, ನೇರ ಮುಸ್ಲಿಂ ವಿಚಾರನ ತೆಗೆದು ಹಿಂದೂ ಮುಸ್ಲಿಂ ಅಂತ ತೆಗೆದು, ಮತ್ತು ಯಾವ ಪ್ರಮಾಣಕ್ಕೆ ಅಗ್ರೆಸಿವ್ ಆಗಿ ಅದನ್ನು ತಂದರು ಅಂತಂದರೆ ಅದನ್ನು ಲೀಡ್ ಮಾಡ್ತಾ ಇದ್ದವರು ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವರ ಎಲ್ಲ ಅವರ ಟಿ ವಿ ಚಾನೆಲ್ಗಳೇನಿದೆ ಎಲ್ಲವೂ ಕೂಡ ಅದ್ರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ಇಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ರು. ವಾಟ್ಸಪ್ ಮೆಸೇಜ್ಗಳ ತನಕ ಎಲ್ಲ ಅದು ಬರೋಕ್ಕೆ ಶುರುವಾಯಿತು. ಮೊದಲಿಗೆ OBC SC ST ಮೀಸಲಾತಿ ಇಟ್ಟು ಮುಸ್ಲಿಮರು ಕೊಡ್ತಾರೆ ಅಂತ, ಆಮೇಲೆ ಮುಸ್ಲಿಮರ ಜನಸಂಖ್ಯೆ ವಿಚಾರದಲ್ಲಿ ಎಲ್ಲ ಏನೆಲ್ಲ ನೀವು ನಿರೀಕ್ಷೆ ಮಾಡ್ಬೋದು ಎಲ್ಲ ಕೂಡ ಬಂತು. ಓ, ಹಂಗಾದರೆ ಇದಕ್ಕೆ ಸ್ಟಿಕಾನ್ ಆದರೂ ಅಂತ ಅಂದ್ಕೊಂಡ್ರೆ ಈಗ 4ನೇ ಹಂತ ಚುನಾವಣೆಗೆ ಬರೋಷ್ಟೊಳಗಡೆ ನರೇಂದ್ರ ಮೋದಿಯವರು ಟಿ ವಿ ಕ್ಯಾಮ್ರಾ ಮುಂದೆ ಅಳಕ್ಕೆ ಶುರು ಮಾಡಿದ್ದಾರೆ. ಮತ್ತು ಅಳೋದು ಮಾತ್ರ ಅಲ್ಲ, ಅವರು ನಾನು ಯಾವ ಕಾರಣಕ್ಕೂ ನನ್ನ ಇಡೀ ಜೀವನದಲ್ಲಿ ಹಿಂದೂ ಮುಸ್ಲಿಂ ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ. 2 ಮತ್ತು 3ನೇ ಹಂತದ ಚುನಾವಣೆಯ ಪ್ರಚಾರದಲ್ಲಿ
ಭಾಷಣಗಳಲ್ಲಿ ಸ್ವತಃ ಅವರು ಹೇಳಿದ್ದು ವಿಡಿಯೋಗಳನ್ನು ಕ್ಲಿಪ್ಪು ತೆಗೆದು ತೆಗೆದು ಜನ ಇದನ್ನು ವಿಡಿಯೋನ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಒಂದು ವೇಳೆ ನಾನು ಆ ರೀತಿಯಲ್ಲಿ ಮಾತಾಡೋದೇ ಆದರೆ ನಾನು ನನ್ನ ಏನು ಸಾರ್ವಜನಿಕ ಜೀವನದಿಂದ ಹೊರಗೆ ಹೋಗಬೇಕು ಅಂತ ಹೇಳಿ ಅಂದರೆ ನೀವು ಯಾವುದು ನಿಮ್ಮ ದುರದೃಷ್ಟಕರವಾದಂಥ ಮತ್ತು ಕೋಮು ಧ್ರುವೀಕರಣದ ಅಜೆಂಡಾಗೆ ನೀವು ಮರಳಿಬಿಟ್ಟಿದ್ದೀರಿ, ಮತ್ತೆ ಅದು ವರ್ಕ್ ಆಗ್ತಿಲ್ಲ ಅಂತ ತಿಳಿದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಮತ್ತೆ ಅದೇ ಬಂದು ಮತ್ತೆ 400 ಪಾರಿಗೆ ಬಂದು ನಿಂತಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ನಾಮಿನೇಷನ್ ಹಾಕುವ ಹಿಂದೆ ಮುಂದೆ ಕೊಟ್ಟ ಟಿವಿ ಇಂಟರ್ವ್ಯೂಗಳಲ್ಲಿ ನೋಡಿದ್ರೆ ಅವರು ಮತ್ತೆ 400 ಪಾರಿಗೆ ಎಮೋಷನ್ಸ್ಗೆ ಮೋದಿಯವರ ಅಳುವಿಗೆ ಅದು ಬಂದು ನಿಂತಿದೆ. ದುರಂತ ಏನಂತಂದರೆ ಮೊದಲನೇ ಹಂತದ ಚುನಾವಣೆ ಏನಂತಂದರೆ ರಾಹುಲ್ ಗಾಂಧಿಯವರು ಇದನ್ನು ಹೇಳಿದ್ರು, ಗಾಬರಿ ಆಗಿಬಿಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟ್ರು, ಇನ್ನು ಸ್ವಲ್ಪ ದಿನದಲ್ಲಿ ಅಳ್ತಾರೆ ನೋಡಿ ಅಂತ. ಈಗ ಪ್ರತಿ ಇಂಟರ್ವ್ಯೂನಲ್ಲೂ ನರೇಂದ್ರ ಮೋದಿ ಅಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಇದು ಈ ಚುನಾವಣೆ ಇದು ಒಂದು ಮಗ್ಗಲು ಬದಲಿಸ್ತಾ ಇದೆ ಅನ್ನೋದಕ್ಕೆ ಭಾಳ ಸ್ಪಷ್ಟ. ಇದನ್ನು ಹೀಗೆ ನಾವು ವಿಂಗಡಿಸ್ಬೋದಾ? ಮೊದಲ ಹಂತದಲ್ಲಿ ಅವರು ತಮ್ಮ ಏನು ಡೆವಲಪ್ಮೆಂಟ್ ಅಜೆಂಡಾನ ಇಟ್ಕೊಂಡು ಬಂದರು, ಅದ್ರ ಜೊತೆ ಗಾಳಿಯಲ್ಲಿ ಗೋಪುರ ಕಟ್ಟೋದು ಏನಿದೆ 2047ರಲ್ಲಿ ದೇಶ ಹೀಗಾಗತ್ತೆ, ವಿಕಸಿತ ಭಾರತನ ಗಾಳಿಯಲ್ಲಿ ಗೋಪುರ ಕಟ್ಟಿ ಕನಸನ್ನು ಮಾರಲು ಪ್ರಯತ್ನಿಸಿದ್ರು, ಅದು ವಿಫಲವಾಯಿತು. ಎರಡನೇ ಹಂತದಲ್ಲಿ ಕೇವಲ ಮುಸ್ಲಿಮರನ್ನು ಕೇಂದ್ರಗತ ಮಾಡಿ ಕೋಮು ಧ್ರುವೀಕರಣಕ್ಕೆ ಇಳಿದುಬಿಟ್ರು. ಮೂರನೇ ಹಂತದಲ್ಲಿ ಪಾಕಿಸ್ತಾನ ಎಳೆತಂದರು, ಪಾಕಿಸ್ತಾನ ಖುಷಿಯಾಗತ್ತೆ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಪಾಕಿಸ್ತಾನದಲ್ಲಿ ಪಟಾಕಿ ಹಾರ್ತಾರೆ ಅನ್ನೋ ಮಾತುಗಳಿಗೆ ಬಂದರು. ನಮ್ಮ ದೇಶದ ಪ್ರಧಾನಿ ಯಾವ ಕೆಳಮಟ್ಟಕ್ಕೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ, ಆ ಎಲ್ಲ ಮಟ್ಟವನ್ನು ದಾಟಿ ಮೋದಿ ಹೋದರು. ಅದು ವಾಪಸ್ ಬರಬೇಕಾದ್ರೆ ಈಗ ಅವರು ವಾರಣಾಸಿಯಲ್ಲಿ ತಮ್ಮ ನಾಮಪತ್ರ ಸಲ್ಲಿಸೋದಕ್ಕಿಂತ ಮೊದಲು ಇಡೀ ತಮ್ಮ NDA ಘಟಬಂಧನ ಎಲ್ಲ ಮಹಾನ್ ನಾಯಕರನ್ನು ಕರೆದುಕೊಂಡು ತಮ್ಮ ನಾಮಪತ್ರ ಸಲ್ಲಿಸುವ ಮೂಲಕ ಒಂದು ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಅಂದರೆ ಕೊನೆಯ ಅಸ್ತ್ರವಾಗಿ ಕಣ್ಣೀರು ಮತ್ತು ಶಕ್ತಿ ಪ್ರದರ್ಶನ ಎರಡೂ ಕುಳಿದಿದ್ದಾರೆ. ಇಲ್ಲಿವರೆಗೂ ದೇಶದ ತುಂಬೆಲ್ಲ ಕೇವಲ ಅವ್ರ ಪೋಸ್ಟರ್ ಒಂದೇ ಕಾಣಿಸ್ತಾ ಇತ್ತು, ಅಲ್ಲಿ ಕ್ಯಾಂಡಿಡೇಟ್ ಪೋಸ್ಟರ್ ಇಲ್ಲ, ಬೇರೆ ನಾಯಕರಿಲ್ಲ. ಆದರೆ ಅದೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರ ಪೋಸ್ಟರ್ ವಾಪಸ್ ಬಂದಿದ್ದಾವೆ. ಈಗ ಅಂದರೆ ಉತ್ತರ ಪ್ರದೇಶದಲ್ಲಿ ನಾವು ಕಳ್ಕೊಳ್ತಾ ಇದ್ದೀವಿ, ಅದನ್ನು ಉಳಿಸ್ಕೋಬೇಕಂದ್ರೆ ಯೋಗಿ ಆದಿತ್ಯನಾಥನ ಹಿಡ್ಕೋಬೇಕು ಅಂತ ಆ ಮಗ್ಳಿಗೆ ಜಾರ್ತಾ ಇದ್ದಾರೆ. ಇದು 4ನೇ ಸ್ಪೇಸಲ್ಲಿ ಇನ್ನೊಂದಿಷ್ಟು ಸ್ಪಷ್ಟವಾಗಿ ಮೋದಿಯವರಿಗೆ ಕನ್ಫರ್ಮ್ ಆಗಿದೆ ಅನ್ನೋದು ಅನಿಸ್ತಾ ಇದೆ. ಇಲ್ಲ ಅಷ್ಟು ಮಾತ್ರ ಅಲ್ಲ, ಈ ಹಿಂದೆ ನರೇಂದ್ರ ಮೋದಿ ಅವರು ಎಲ್ಲಿಯಾದರೂ ಕಾಣಿಸ್ಕೊಂಡ್ರೆ ಶಕ್ತಿ ಪ್ರದರ್ಶನ ಅಂದಾಗ ಎದುರುಗಡೆ ಜನರ ಶಕ್ತಿ ಪ್ರದರ್ಶನ ಇರ್ತಿತ್ತು. ಈಗ ಅದು ಸಾಕಾಗಲ್ಲ ಅಂತ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಪಕ್ಷಗಳಿಗೆ ಸೇರಿದ ನಾಯಕರುಗಳು ಮತ್ತು ಮುಖ್ಯಮಂತ್ರಿಗಳನ್ನು ಕೂಡ ಮೊಬಿಲೈಸ್ ಮಾಡ್ಕೊಂಡಿದ್ರು. ಈಗ ತಮಿಳುನಾಡಿನಿಂದ ನಿಮಗೆ GK ವಾಸನ್ ಇದ್ದರು, ಬಹುಶಃ PMK ನಾಯಕರು ಅನ್ಸುತ್ತೆ ಅವರಿದ್ದರು. ಹಿಂಗೆ ಇಡೀ ದೇಶದಿಂದ ಮೇಘಾಲಯ ಮುಖ್ಯಮಂತ್ರಿ ಇದ್ರು, ಎಲ್ಲರೂ ಈ ರೀತಿಯಲ್ಲಿ ಮೊಬಿಲೈಸ್ ಮಾಡ್ಕೊಂಡಿರೋದು ಏಕನಾಥ್ ಶಿಂದೆ ಇದ್ರು. ಇದು ಅಂದರೆ ಈಗ ಮೋದಿ ಅಲೋನ್ ಇಸ್ ನಾಟ್ ಎನಫ್ ಅನ್ನೋ ರೀತಿಯ ಒಂದು ಸೂಚನೆಯನ್ನು ಅದು ಕೊಡ್ತಾ ಇದೆ. ಬಿಹಾರ್ ಮುಖ್ಯಮಂತ್ರಿ ಬಿಟ್ಟು ಎಲ್ಲರೂ ಇದ್ರು. ಸೊ ಈ ರೀತಿಯಲ್ಲಿ ಇದ್ರು. ಇದು ಒಂದು ಸೂಚನೆ, ಆದರೆ ಇನ್ನೂ ಕೆಲವು ಸೂಚನೆಗಳು ಇದರೊಳಗಡೆ ಬಂದಿದ್ದು ಗಾಬರಿ ಆಗಿದ್ದಾರೆ ಅನ್ನೋದಕ್ಕೆ ಅದು ಈ ಅಂಬಾನಿ ಅದಾನಿಯ ಸ್ಟೇಟ್ಮೆಂಟ್. ಇದಕ್ಕಿದ್ದಾಗೆ ಇಲ್ಲಿ ತನಕ ಅಂಬಾನಿ ಅದಾನಿಯ ಪರವಾಗಿ ಮಾತಾಡ್ತಾ ಇದ್ದಂಥ ಅವರು ದೇಶಕ್ಕೆ ಹೂಡಿಕೆ ಮಾಡ್ತಾರೆ, ಜಾಬ್ ಕೊಡ್ತಾರೆ, ಇಂಥವ್ರನ್ನ ರಾಹುಲ್ ಗಾಂಧಿ ಬೈತಾರೆ ಅಂತಿದ್ದವರು ಪೂರ್ತಿ ಉಲ್ಟ ಮಾಡಿ ನರೇಂದ್ರ ಮೋದಿ ಅವರು ಯಾಕೆ ಎಲೆಕ್ಷನ್ ಶುರು ಆದಮೇಲಿಂದ ರಾಹುಲ್ ಗಾಂಧಿ ಮಾತಾಡ್ತಾ ಇಲ್ಲ, ಟೆಂಪೋಗಳಲ್ಲಿ ಹಣ ಬರ್ತಾ ಇದೆಯಾ ಅಂತ ಕೇಳಿಬಿಟ್ರು. ಇದು ಎಂಥ ಸೆಲ್ಫ್ ಗೋಲ್ ಮಾಡಿದ್ರು ಅಂತಂದರೆ, ಯಾಕಂದರೆ ಒಂದು ರಾಹುಲ್ ಗಾಂಧಿ ಅವರು ಸತತವಾಗಿ ಮಾತಾಡಿದರು, ಆಲ್ಮೋಸ್ಟ್ ಇನ್ ಎವ್ರಿ ಸ್ಪೀಚ್ ಅವ್ರು ಮಾತಾಡಿದರು. ಅದು ಮಾತ್ರ ಅಲ್ಲ, ಕಾಂಗ್ರೆಸ್ನ ಉಳಿದವರು ಅಲ್ಲಿ ತನಕ ಮಾತಾಡೋಕ್ಕೆ ಹಿಂಜರಿತಾ ಇದ್ರು ಅಂತ ಕಾಣುತ್ತೆ. ಈಗ ಇದಾದ್ಮೇಲೆ ಎಲ್ಲರೂ ಕೂಡ ಮಾತಾಡೋದಕ್ಕೂ ಶುರು ಮಾಡಿಬಿಟ್ರು. ಮತ್ತು ಅವತ್ತು ಮಾತಾಡಿದ ಬಿಟ್ಟರೆ ನರೇಂದ್ರ ಮೋದಿ ಅವರು ಮತ್ತೆ ಎರಡನೇ ಸರಿ ಅದನ್ನು ಮುಂದುವರಿಸ್ತಾ ಇಲ್ಲ. ಅಂಬಾನಿ ಅದಾನಿ ಸ್ಟೇಟ್ಮೆಂಟ್ ನೀವು ಮಾಡಿದ್ಮೇಲೆ ಅಂದರೆ ಅವರು ಟೆಂಪೋಗಳಲ್ಲಿ ದುಡ್ಡು ತುಂಬಿ ಕಪ್ಪು ಹಣವನ್ನು ರಾಹುಲ್ ಗಾಂಧಿ ಕಳಿಸ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅದಕ್ಕೆ ಯು ಶುಡ್ ಸ್ಟಿಕ್ ಟು ಇಟ್. ಬೇರೆ ಬೇರೆಯವ್ರು ಇದನ್ನು ಮಾತಾಡಬೇಕು, ಅವರ ಇಡೀ ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಮಾತಾಡಬೇಕು, ಹೌದು ದುಡ್ಡು ಕೊಡ್ತೀಯಾರಿ ಅಂತ ಹೇಳಬೇಕು, ಎರಡನೇ ಭಾಷಣದಲ್ಲಿ ಮಾಡಬೇಕು, ಮುಗೀತು ಅವತ್ತಾದಮೇಲೆ ಮತ್ತೆ ಅದನ್ನು ಮಾತಾಡ್ತಾನೆ ಇಲ್ಲ ಅಂದರೆ ಯಾವುದೂ ಕಚ್ಕೊಳ್ತಾ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದ್ದಂಗಿದೆ. ಅದಕ್ಕೋಸ್ಕರ ಅವ್ರು ಯಾವ ಎಕ್ಸ್ಟೆಂಟ್ಗೆ ಹೋದರು ಅಂತಂದರೆ ತಮ್ಮ ಇಬ್ಬರು ಆಪ್ತ ಸ್ನೇಹಿತರು ಅವರ ಪರವಾಗಿ ಅವರು ಯಾರ ಪರವಾಗಿ ಇವ್ರು ಕೆಲಸ ಮಾಡಿದ್ರು ಅವ್ರ ವಿರುದ್ಧನೇ ಇವರು ಮಾತಾಡಿದ್ರು. ಮಾತಾಡಿದ ಮಾತ್ರ ಅಲ್ಲ, ಅದರ ಪರಿಣಾಮವಾಗಿ ಸೆನ್ಸೆಕ್ಸ್ನಲ್ಲಿ ಕೂಡ ಕುಸಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಅದಾನಿಯವರ ಸ್ಟಾಕ್ಸ್ ಇಳಿತಾ ಇದೆ. ದೇಶದ ಕಳೆದ 7 ದಿನಗಳಿಂದ ಸತತವಾಗಿ ಸ್ಟಾಕ್ಸ್ ಇಳಿತಾ ಇದೆ ಅಂತ ಅನ್ನೋದು. ಅಲ್ಲ, ಒಂದು ಮಾರ್ಕೆಟ್ ಇಳಿಯೋದು ಏನಂದರೆ ಸ್ಥಿರ ಸರ್ಕಾರವಿಲ್ಲ, ಸ್ಥಿರ ನಾಯಕ ಇಲ್ಲ ಅಂದ ಮಾರ್ಕೆಟ್ ಸಹಜವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸಹಜವಾಗಿ ಯಾವ ನಾಯಕ ನೆಚ್ಚಿಕೊಂಡು ಆರ್ಥಿಕ ಬದಲಾವಣೆಗಳಾಗ್ತಾ ಇದ್ವು ಆ ನಾಯಕನೇ ಆ ಬಿಸ್ನೆಸ್ ಮ್ಯಾನ್ ಹಿಂದ್ಗಡೆ ಇಲ್ಲ, ಈಗ ಅವ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಏರಿಳಿತಗಳು ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಗುಳಿ ಓಡ್ತಾ ಇರೋದು ಈಗ
ಬೀಳ್ತಾ ಇದೆ. ಕಳೆದ ತುಂಬ ವರ್ಷಗಳಿಂದ ಓಡ್ತಾ ಇತ್ತು ಗುಣಿ, ತುಂಬ ಕೆಟ್ಟದಾಗಿ ಬೀಳ್ತಾ ಇದೆ. ನಿಜವಾಗ್ಲೂ ಅದು ಶೇರ್ ಮಾರ್ಕೆಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಮಗೆ ಇನ್ನೂ ಒಂದು ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೆ. ಕಳೆದ ಎರಡು ಫೇಸ್ ಮೂರು ಫೇಸಲ್ಲಿ ನಾವು ನೋಡ್ತಾ ಇದ್ದಾಗ 50-60 ಕ್ಷೇತ್ರಗಳು ಅವರಿಗಾಗಲೇ ಗೆದ್ದ ಕ್ಷೇತ್ರಗಳನ್ನು ಕಳ್ಕೊಳ್ಳೋ ಸ್ಥಿತಿಯಲ್ಲಿದ್ದಾರೆ ಅಂತ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಮೂರನೇ ಫೇಸಲ್ಲಿ ಆ ನಂಬರ್ ಇನ್ನೂ ಹೆಚ್ಚಿಗೆ, 4ನೇ ಫೇಸಲ್ಲಿ ಇನ್ನೂ ನಂಬರ್ ಹೆಚ್ಚಿಗೆ ಆಗಿರೋದು ಸ್ಪಷ್ಟವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಇಲ್ಲ, 4ನೇ ಫೇಸಲ್ಲಿ ಅದು ಮುಂದುವರೆದಿದ್ರು ಕೂಡ ಈ ಫೇಸಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಎನ್ ಡಿ ಎ ಹಿಂದೆ ಪಡೆದುಕೊಂಡಿದ್ದ ಸೀಟುಗಳನ್ನ ಕಳೆದುಕೊಳ್ಳುವ ಫೇಸ್ ಆಗಿರಲಿಲ್ಲ ಇದು. ಅಂದರೆ ಈಗ ನಿಮ್ಗೆ ನೋಡಿದ್ರೆ ಆಂಧ್ರದಲ್ಲಿ ಬಿ ಜೆ ಪಿಗೆ ಒಂದು ಸೀಟು ಏನು ಬಂದೇ ಇರಲಿಲ್ಲ. ಈಗ ಆ ರೀತಿಯಲ್ಲಿ ನೋಡಿದ್ರೆ ಒಂದೋ ಎರಡೋ ಬರ್ಬೋದು, ಅವ್ರಿಗೆ ಬರೋ ಚಾನ್ಸ್ ಇದೆ. ಮತ್ತೆ ಎನ್ ಡಿ ಎ ಹೆಚ್ಚಿಗೆ ಬರೋ ಚಾನ್ಸ್ ಇದೆ. ಎನ್ ಡಿ ಎ ಟಿ ಡಿ ಪಿ ಸರ್ಕಾರ ಫಾರ್ಮ್ ಮಾಡ್ಬಿಡ್ಬೋದು ಅಂತ ಹೇಳಲಾಗ್ತಿದೆ. ತೆಲಂಗಾಣದಲ್ಲಿ 4 ಸೀಟ್ ಇತ್ತು, ಅಲ್ಲಿ 2-3 ಬರ್ಬೋದು ಅಂತಿದ್ರು. ಈಗ ಬಿ ಆರ್ ಎಸ್ ಹಿನ್ನಡೆ ಅನುಭವಿಸ್ತಾ ಇರೋದ್ರಿಂದ ಅಲ್ಲಿಲ್ಲ ಒಂದೋ ಎರಡೋ ಗೆಲ್ಬೋದು ಅಂತ, ಎಕ್ಸ್ಟ್ರಾ ಬರ್ಬೋದು ಅಂತ ಅದೇ ಸಂದರ್ಭದಲ್ಲಿ ಯು ಪಿ ಬಿಹಾರ ಇತ್ಯಾದಿಗಳಲ್ಲಿ ಕಳ್ಕೊಳ್ತಾರೆ ಅಂತ. ಹೀಗಾಗಿ ಅಂಥ ದೊಡ್ಡ ಪ್ರಮಾಣದ ಅಂದರೆ ಮೊದಲ 3 ಹಂತಗಳಲ್ಲಿ ಕನಿಷ್ಠ 10-25 ತನಕ ಸೀಟುಗಳು ಎನ್ ಡಿ ಎಗೆ ಕಡಿಮೆ ಆಗ್ಬೋದು ಅಂತ ಏನಿತ್ತು, ಈ ಫೇಸ್ನಲ್ಲಿ 4ನೇ ಫೇಸ್ನಲ್ಲಿ ಆ ಪ್ರಮಾಣದಲ್ಲಿ ಕಳ್ಕೊಳ್ಳೋದಿಲ್ಲ. ಹೆಚ್ಚಂದರೆ 5-7 ಸೀಟುಗಳನ್ನಷ್ಟೇ ಕಳ್ಕೊಬೋದು ಅನ್ನೋದು. ಆದರೆ ಏನು ಕಳ್ಕೊಂಡಿದ್ದಾರೆ ಅದನ್ನು ಮೇಕಪ್ ಮಾಡ್ಕೊಳ್ಳೋವಂಥ ಫೇಸ್ ಕೂಡ ಇದಾಗಿಲ್ಲ ಆಗಿಲ್ಲ ಅವ್ರಿಗೆ. ಹಂಗಾಗಿ ಮುಂದಕ್ಕೆ ಇದಿನ್ನೂ ಕುಸಿತದ ಕಡೆಗೆ ಹೋದರೆ ಇನ್ನೂ ಕಷ್ಟ ಇದೆ ಅಂತ ಬಿ ಜೆ ಪಿಗೆ ಅನ್ನಿಸ್ತಾ ಇರೋದರ ಸೂಚಕ ನಿಮಗೆ ಗೋಧಿ ಮೀಡಿಯಾದಲ್ಲಿ ನಡೀತಾ ಇರೋವಂಥ ಚರ್ಚೆಗಳು ಅಂತ ನನಗೆ ಅನಿಸ್ತು. ಇನ್ನೊಂದು ಇಂಪಾರ್ಟೆಂಟು, ಈ ಎಲ್ಲ ಬದಲಾವಣೆಗಳಿಗೆ ಏನು ನಾವು ಮಗ್ಗಲು ಬದಲಿಸ್ತಾ ಇದೆ ಚುನಾವಣೆ ಅಂತ ಏನು ಹೇಳ್ತೀವಿ, ಇದಕ್ಕೆ ವಿರೋಧ ಪಕ್ಷಗಳ ಸಂಘಟಿತ ಹೋರಾಟ ಕಾರಣನೂ ಅಥವಾ ಬಿ ಜೆ ಪಿ ವೈಫಲ್ಯ ಜನರಿಗೆ ಅಥವಾ ಅವ್ರದ್ದು ಎಂಟಿ ಇನ್ಕಂಬೆನ್ಸಿ ಕಾಡ್ತಾ ಇದೆಯೋ ಅಥವಾ ಮೋದಿಯವರು ದಿನದಿಂದ ದಿನಕ್ಕೆ ಬದಲಿಸ್ತಾ ಇರುವ ರೂಪುಗಳು ಜನರನ್ನು ಗೊಂದಲಕ್ಕೆ ಮಾಡ್ತಾ ಇದಾವೆ ಅಥವಾ ಅವರಿಂದ ವಿಮುಖರನ್ನಾಗಿ ಮಾಡ್ತಾ ಇದಾವೆ? ಇದಕ್ಕೆ ಹಲವಾರು ಕಾರಣ ಇದೆ. ಅತ್ಯಂತ ಮೇಜರ್ ಕಾರಣ ಯಾವುದು ಅಂತ ನಾನು ಕಡೆಯಲ್ಲಿ ಬರ್ತೀನಿ. ಆದರೆ ಅದರೊಳಗಡೆ ವಿರೋಧ ಪಕ್ಷಗಳು ಸಂಘಟಿತ ಪ್ರಯತ್ನ ಅಂತ ಅನ್ನೋದಕ್ಕಿಂತ ಪ್ರತಿ ಪಕ್ಷವೂ ಕೂಡ ತನ್ನ ಅಸ್ತಿತ್ವದ ಪ್ರಶ್ನೆ, ಈಗ ಆರ್ ಜೆ ಡಿಗೆ ಇದು ಅಸ್ತಿತ್ವದ ಪ್ರಶ್ನೆ, ಟಿ ಎಮ್ ಸಿಗೆ ಇದು ಅಸ್ತಿತ್ವದ ಪ್ರಶ್ನೆ, ಅಫ್ಕೋರ್ಸ್ ಸ್ಟಾಲಿನ್ಗೆಲ್ಲ ಇದು ಅಸ್ತಿತ್ವದ ಪ್ರಶ್ನೆ ಅಲ್ಲ, ಬಟ್ ಅವರು ಕಂಫರ್ಟಬಲ್ ಇದರೊಳಗಡೆ ಇದ್ದಾರೆ. ಕಾಂಗ್ರೆಸ್ಗೂ ಇದು ಅಸ್ತಿತ್ವದ ಪ್ರಶ್ನೆ. ಆದರೆ ಎಷ್ಟು ಸಂಘಟಿತವಾಗಿ ಕೆಲಸ ಮಾಡಬೇಕಿತ್ತು ಅಷ್ಟು ಮಾಡಿಲ್ಲ ಅಂತಲೇ ನನ್ನ ಅನಿಸಿಕೆ ಇದರಲ್ಲಿ. ಆದರೆ ರಾಹುಲ್ ಗಾಂಧಿ, ನಿಮಗೆ 2019 ರಾಹುಲ್ ಗಾಂಧಿಗೂ 2024 ರಾಹುಲ್ ಗಾಂಧಿಗೂ ತುಂಬನೇ ವ್ಯತ್ಯಾಸ ಇದೆ. ಎರಡು ಪಾದಯಾತ್ರೆಗಳು ಈ ದೇಶದ ಇತಿಹಾಸದ ರಾಜಕೀಯ ಇತಿಹಾಸದಲ್ಲಿ ತುಂಬ ಬೇರೆ ಬೇರೆ ರೀತಿಯ ಪಾತ್ರ ವಹಿಸಿದೆ. ಚಂದ್ರಶೇಖರ್ ಅವರ ಪಾದಯಾತ್ರೆಯಲ್ಲಿ, ರಾಜಶೇಖರ ರೆಡ್ಡಿ ಪಾದಯಾತ್ರೆಯಲ್ಲಿ, ಆಮೇಲೆ ಜಗನ್ ಪಾದಯಾತ್ರೆಯಲ್ಲಿ, ಮಹಾತ್ಮ ಗಾಂಧಿಯವರ ಪಾದಯಾತ್ರೆಯಿಂದ ಶುರು ಮಾಡಿ ಹಲವಾರು ಪಾದಯಾತ್ರೆಗಳು ಈ ದೇಶದೊಳಗಡೆ ಬದಲಿಸಿದೆ. ಇಲ್ಲಿ ಎಲೆಕ್ಷನ್ಗಿಂತ ಸಾಕಷ್ಟು ಮುಂಚೆನೆ ರಾಹುಲ್ ಗಾಂಧಿಯ ಈ ಹಿಂದಿನ ಪೊರೆ ಕಳಿಸಿದ್ದು ನಿಮಗೆ, ಅವರ ಬಾಡಿ ಲ್ಯಾಂಗ್ವೇಜು, ಯಾವ ವಿಚಾರ ಮಾತಾಡ್ತೀರ ಅದ್ರ ಬಗ್ಗೆ ಇರುವಂಥ ಸ್ಪಷ್ಟತೆ ಅವರಿಗೆ, ಇದು ನಮಗೆ ಎದ್ದು ಕಾಣುತ್ತೆ. ಮತ್ತು ಅವ್ರ ಕಡೆ ನರೇಂದ್ರ ಮೋದಿ ಕಡೆಯಿಂದ ಬರುವಂಥ ಏನು ಗೂಗ್ಲಿಗಳಿಗೆ ಅವರು ಸಿಕ್ಸರ್ ಹೊಡಿತಾ ಇರೋದು, ಇವೆಲ್ಲ ಇದು ಅವ್ರದೇ ಐ ಟಿ ಸಿ ಎಲ್ಲ ಅವ್ರಿಗೆ ಪಪ್ಪು ಅನ್ನೋದು ನಿಲ್ಲಿಸಿ ಇನ್ನು ನಾವೇ ಜೋಕ್ ಆಗ್ತೀವಿ ಅನ್ನೋದು ಹೋಗಿರೋದು ಇದ್ರ ಸ್ಪಷ್ಟ ಸೂಚನೆ ಇದಾಗಿದೆ. ಈ ಥರದ್ದು ಇದು ಎರಡನೇ ವಿಚಾರ ಇದೆ. ಮೂರನೇ ವಿಚಾರ ಇದರೊಳಗಡೆ ಕಾಣೋದು, ಇದು ಬರೀ ಪಕ್ಷಗಳು ಮಾತ್ರ ಅಲ್ಲದೆ ದೇಶದ ಸಾಮಾನ್ಯ ಜನ, ಕೆಲವರು ಸಂಘಟಿತವಾಗಿ ಮಾಡ್ತಿರ್ಬೋದು, ಕೆಲವರು ಅಷ್ಟು ಸಂಘಟಿತವಾಗಿ ಮಾಡದೇ ಇರ್ಬೋದು, ಆದರೆ ತುಂಬ ಶಕ್ತಿಗಳು ಒಟ್ಟು ಸೇರಿಕೊಂಡಿದೆ. ನಿಮಗೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸಿಂದ ಹಿಡಿದು ನಿಮಗೆ ಕಾರ್ಮಿಕ ಸಂಘಟನೆಗಳ ತನಕ ಬೇರೆ ಬೇರೆ ರೀತಿ ಒಳಗಡೆ ಸೇರಿಕೊಂಡು ಇದು ನಮ್ಮೆಲ್ಲರದು ಉಳಿವಿನ ಹೋರಾಟ ಅನ್ನೋ ರೀತಿ ಒಳಗಡೆ ಕೆಲಸ ಮಾಡ್ತಿರೋದು. ಆದರೆ ನನಗನ್ಸೋದು ಮೇಜರ್ ಫ್ಯಾಕ್ಟರು ಇದು ಅಲ್ಲ ಅಂತ. ಹಾಗಿದ್ದರೆ ನಿಮಗೆ ತುಂಬ ರಾಜ್ಯಗಳಲ್ಲಿ ವೋಟರ್ ಮೊಬಿಲೈಸೇಷನ್ ಜಾಸ್ತಿ ಆಗಬೇಕಾಗಿತ್ತು, ಅದು ಆಗಿಲ್ಲ. ನಿಮಗೆ ಮೊದಲನೇ ಫೇಸ್ನಲ್ಲಿ ಬಹುತೇಕ 3%, 2ನೇ ಫೇಸಲ್ಲೂ ಕೂಡ 2.5%, 3ನೇ ಫೇಸಲ್ಲಿ 0.3%, ಬಟ್ ಈಗ 4ನೇ ಫೇಸ್ನಲ್ಲಿ ಮತ್ತೆ 1.7% ಅಷ್ಟು ಕಡಿಮೆ ಆಗಿದೆ. ಸೊ ಈ ಕಡಿಮೆ ಆಗಿರೋದು ಏನು ತೋರಿಸುತ್ತೆ ಅಂತಂದರೆ, ನಿಮಗೆ ನರೇಂದ್ರ ಮೋದಿ ಅವ್ರನ್ನ ಕಿತ್ತಾಕಬೇಕು, ಬಿ ಜೆ ಪಿ ಸೋಲಿಸಬೇಕು ಅಂತ ಹೇಳುವ ವೇವ್ಗಿಂತ ಹೆಚ್ಚಾಗಿ ಬೋರ್ಡಮ್ ಇರೋದು ಮತ್ತು ಇದಾಗಲ್ಲ ನಮಗೆ ಅಂತ ಒಂದಷ್ಟು ಜನಕ್ಕೆ ಅನಿಸಿರೋದು, ಅದ್ರ ಬಗ್ಗೆ ಇದ್ದಂಥ ಉತ್ಸಾಹ ಕಡಿಮೆ ಆಗಿರೋದೇನಿದೆ ಅದು ಜಾಸ್ತಿ ಇದೆ ಅಂತ ತೋರಿಸುತ್ತೆ. ಅಂದರೆ ನೀವು ಈ ಕ್ರೆಡಿಟ್ನ ಎಲ್ಲರಿಗೂ ಕೊಡಬೇಕು, ಬೇರೆ ಬೇರೆ ವಿರೋಧ ಪಕ್ಷಗಳಿಗೂ ಮತ್ತು ಪಕ್ಷಗಳಿಂದ ಹೊರತಾಗಿರ್ತಕ್ಕಂಥ ಸಂಘಟನೆ ಗುಂಪುಗಳು ಮತ್ತು ವ್ಯಕ್ತಿಗಳಿಗೂ, ಮತ್ತು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ವಿವೇಕಕ್ಕೆ ಹೆಚ್ಚಿನದಾದಂಥ ಒಂದು ಮಾರ್ಕ್ಸ್ ಕೊಡಬೇಕಿರೋಳಗಡೆ ಅಂತ ಅನ್ಸುತ್ತೆ. ಅದನ್ನು ನರೇಂದ್ರ ಮೋದಿಯವರು ಎದುರಿಸ್ತಾ ಇದ್ದಾರೆ. 2004 ಇಲೆಕ್ಷನ್ ಇಲ್ಲಿ ಮತ್ತೆ ನೆನಪರುತ್ತೆ ಅನ್ಸುತ್ತೆ, ಯಾಕಂದರೆ ಇಂಡಿಯಾ ಶೈನಿಂಗ್ ಅಂತ ಹೇಳ್ತಾ ಇದ್ರು.
ಅದು ಬೋರ್ಡಮ್ ಆಗಿ ವಿರೋಧ ಪಕ್ಷಗಳು ಸಂಘಟಿತ ಹೋರಾಟ ಇಲ್ಲದೇ ಇದ್ದರೂ ಸಹಿತ ಸೋನಿಯಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಅವತ್ತು ಹೆಚ್ಚಿನ ಸೀಟ್ ಗೆಲ್ಲುವ ಮೂಲಕ ಇಂಡಿಯಾ ಶೈನಿಂಗ್ ಅನ್ನು ಪರಾಜಯಗೊಳಿಸಿದ್ರು. ಬಟ್ ಅದ್ರ ಜೊತೆಗೆ ಇನ್ನೊಂದು, ಇಲ್ಲಿವರೆಗೂ ನರೇಟಿವ್ ಫಿಕ್ಸ್ ಮಾಡುವಲ್ಲಿ BJP ಎತ್ತಿದ್ದಕೈಯಾಗಿತ್ತು. ಅವರು ಗ್ರೌಂಡ್ ಸಿದ್ಧ ಮಾಡ್ತಾಯಿದ್ರು, ಅದರಲ್ಲಿ ಎದುರಾಳಿಗಳು ಬಂದು ಆಡಬೇಕಾಯಿತು. ಹೋಮ್ ಗ್ರೌಂಡಲ್ಲಿ ಯಾವಾಗಲೂ BJP ಮೇಲ್ಗೈ ಸಾಧಿಸ್ತಾ ಇತ್ತು. ಆದರೆ ಈಗ ನೋಡ್ತಾ ಇದ್ರೆ ವಿರೋಧ ಪಕ್ಷಗಳು ಗ್ರೌಂಡ್ ಸಿದ್ಧ ಮಾಡ್ತಾ ಇದ್ದಾವೆ. ಆಮೇಲೆ ಇವರು ಯಾರು ಏನು ನರೇಟಿವ್ ಬಿಲ್ಡ್ ಮಾಡೋಕೆ ಟ್ರೈ ಮಾಡ್ತಾರೆ ಅದಕ್ಕೆ ಅವ್ರು ಪ್ರತ್ಯುತ್ತರ ಕೊಡಲಿಕ್ಕೂ ರೆಡಿ ಇಲ್ಲ. ಅವರು ಅದು ತಮ್ಮದೇ ನರೇಟಿವ್ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಜೈಲಿಂದ ಜಾಮೀನಿನ ಮೇಲೆ ಹೊರಗೆ ಬಂದ ಕೇಜ್ರಿವಾಲ್ ಅವರು ಏನು ಗ್ರೌಂಡ್ ಫಿಕ್ಸ್ ಮಾಡಿ ಸ್ಪಿನ್ ಪಿಚ್ ಮಾಡಿದ್ರು, ಆ ಸ್ಪಿನ್ ಪಿಚ್ಚಲ್ಲಿ ನಿಜವಾಗ್ಲೂ ಬ್ಯಾಟಿಂಗ್ ಆಡಲಿಕ್ಕೆ ಪರದಾಡ್ತಾ ಇದೆ ಮೋದಿ ಪಡೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕಂದರೆ 75 ಅನ್ನೋದನ್ನು ಅವರೇ ಬೆಂಚ್ ಮಾರ್ಕ್ ಮಾಡಿದ್ದಾರೆ, ಅವರೇ ಹೇಗೆ ದಾಡ್ತಾರೆ, ರಿಟೈರ್ಡ್ ಆಗ್ತಾರೆ, ಅವ್ರು ಯೋಗಿನೂ ಮುಗಿಸ್ತಾರೆ, ಅಮಿತ್ ಶಾ ತಂದು ಕೊಡಿಸ್ತಾರೆ ಅನ್ನೋದ್ರ ಬಗ್ಗೆ ಇಡೀ BJP ಅಲ್ಲೋಲ್ ಕಲ್ಲೋಲು ಆಗಿದೆ. ಅದ್ರ ಬಗ್ಗೆ ಉತ್ತರ ಕೊಡಲು ತಡ್ಕಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದಲ್ವಾ. ಹೌದು, ಅದರಲ್ಲಿ ಕೇಜ್ರಿವಾಲ್ ಒಂದೇ ಏಟಿಗೆ 2-3 ಅಕ್ಕಿನ ಹೊಡೆಯೋ ಪ್ರಯತ್ನ ಮಾಡಿದ್ರು. ಒಂದು, ನರೇಂದ್ರ ಮೋದಿ ಸ್ಟಿಲ್ ಬೋರ್ಡಮ್ ಎಲ್ಲ ಇದ್ದಾಗಲೂ ಕೂಡ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಲೀಡರು, ಆದರೆ ಹೀ ಮೇ ನಾಟ್ ಕಂಟಿನ್ಯೂ ಆಸ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಸೂಚನೆ ಕೊಟ್ಟರು 75 ವರ್ಷದ್ದು. ಅದಕ್ಕಾಗಿ ಅದನ್ನು ಅಮಿತ್ ಶಾ ಮಾಡ್ತಿದ್ದಾರೆ ಅಂತ. ಎರಡನೇದು, ಉತ್ತರ ಪ್ರದೇಶದ ಮಟ್ಟಿಗೆ ಯಾರಿಗೆ ಒಪ್ಪಿಗೆ ಇರಲಿ ಬಿಡಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ಉತ್ತರ ಪ್ರದೇಶದ ದಿ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇಸ್ ನಾಟ್ ನರೇಂದ್ರ ಮೋದಿ ಬಟ್ ಯೋಗಿ ಆದಿತ್ಯನಾಥ್. ಇವತ್ತೇನಾದ್ರು BJP ಒಂದಷ್ಟು ಸೀಟಿಗೆ ಬರೋದಾದರೂ ಅದಕ್ಕೂ ಕೂಡ ಯೋಗಿ ಆದಿತ್ಯನಾಥ್ ಕಾರಣ ಅಂತ ಹೇಳಲಾಗ್ತಿದೆ. ನಮಗೆ ಅದೆಲ್ಲ ಅಸಂಗತ ಅಂತ ಅನಿಸ್ಬೋದು. ಈ ರೀತಿಯ ಬುಲ್ಡೋಸರ್ ಇದನ್ನು ಮಾಡುವಂಥ ಮತ್ತು ಹಿಂದೂ ಮುಸ್ಲಿಂ ವಿಚಾರ ಮಾತಾಡುವಂಥ, ಕಾವಿ ಬಟ್ಟೆ ತೊಟ್ಟು ಕ್ರೂರವಾದ ಮಾತುಗಳನ್ನ ಆಡುವಂಥ ಚೀಫ್ ಮಿನಿಸ್ಟರ್ನ ಹೆಂಗೆ ಒಪ್ತಾರೆ ಅಂತ. ಬಟ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್ ಈಸ್ ಹೀ ಇಸ್ ದಿ ಮೋಸ್ಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ದೇರ್ ಆಸ್ ಆಫ್ ಟುಡೇ. ಹಾಗಾಗಿ ಯೋಗಿ ಆದಿತ್ಯನಾಥನ ಕಿದಾಗ್ತಾರೆ ನೋಡಿ ಮೋದಿಗೆ ಮೆಜಾರಿಟಿ ಬಂದರೆ ಅಂತ ಹೇಳೋದು. ಬಹುಶಃ ಅರವಿಂದ್ ಕೇಜ್ರಿವಾಲ್ 3ನೇ ಕಲ್ಲು ಹೊಡಿತಾ ಇರೋದು ದೆಹಲಿಯ ಮತದಾರರಿಗೆ ಅಂತ ಅನ್ಸುತ್ತೆ. ಅಂದರೆ ದೆಹಲಿಯ ಲೋಕಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ ಕೇಜ್ರಿವಾಲು, ಪಾರ್ಲಿಮೆಂಟಲ್ಲಿ ನರೇಂದ್ರ ಮೋದಿ ಅಂತ ಓಟ್ ಹಾಕುವಂಥ ಗಣನೀಯ ಪ್ರಮಾಣದ ಜನ ಯಾರಿದ್ದಾರೆ ಅವರು ಈ ಒಂದು ಎಲೆಕ್ಷನ್ನ ಟಿಲ್ಟ್ ಮಾಡೋದಕ್ಕೆ ಕಾರಣ ಆಗ್ತಾರೆ ಅಂತ ಡೆಲ್ಲಿಲಿದೆ. ಹಂಗಾಗಿ ನಿಮಗೂ ಅಲ್ಲೂ ನಾನೇ ಇರೋದು, ಇಟ್ ಇಸ್ ನಾಟ್ ಪ್ರೈಮ್ ಮಿನಿಸ್ಟರ್ ಮೋದಿ, ಮೋದಿ ಇಸ್ ನಾಟ್ ಗೋಯಿಂಗ್ ಟು ಬಿ ಇರೋದು ಅಮಿತ್ ಶಾ ಇರ್ಬೋದು ಅನ್ನೋ ಸೂಚನೆ ಕೊಡೋದಕ್ಕೆ. ಸೊ ಕೇಜ್ರಿವಾಲ್ ಏಕಕಾಲದಲ್ಲಿ 3 ಹಕ್ಕಿಗೆ ಕಲ್ಲೊಡೆಯೋ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ನೀವು ಹೇಳಿದಾಗೆ ಅದಕ್ಕೆ ಉತ್ತರ ಕೊಡೋಕ್ಕೆ ತಡ್ಕಾಡ್ಬಿಟ್ರು, ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಇರೋ ರೀತಿ ಒಳಗಡೆ ಇತ್ತು. ಸೊ ಭಾಳ ಕಡೆಯಿಂದ ಬಾಲ್ ಬರ್ತಾ ಇದೆ, ಅವ್ರಿಗೆ ಹೊಡೆಯೋಕ್ಕಾಗ್ತಾ ಇಲ್ಲ. ಬಟ್ ಎಲ್ಲ ನಾಯಕರು ಬಂದು ಮೋದಿನ ಡಿಪೆಂಡ್ ಮಾಡ್ಕೊಂಡ್ರು ಅಂದರೆ 3ನೇ ಟರ್ಮ್ ಗೆದ್ದು ಬಂದರೆ ಅವರೇ ಅಧಿಕಾರ ಪೂರೈಸ್ತಾರೆ, 75 ಇದ್ದರೂ ಸಹಿತ ಅದು ಮೋದಿಗೆ ಅಪ್ಲೈ ಆಗಲ್ಲ ಅನ್ನೋ ರೀತಿಯಲ್ಲಿ. ಬಟ್ ಯಾರೂ ಯೋಗಿನ ಡಿಪೆಂಡ್ ಮಾಡ್ಕೊಳ್ಳಿಲ್ಲ, ಯೋಗಿಯನ್ನು CM ಪಟ್ಟದಿಂದ ತೆಗಿತೀವಿ, ಅವ್ರು ಕಂಟಿನ್ಯೂ ಮಾಡ್ತೀವಿ, ಅದೇನು ಅದ್ರ ಬಗ್ಗೆ ಯಾರೂ ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಇನ್ಕ್ಲೂಡಿಂಗ್ ಅಧ್ಯಕ್ಷರಂದರೆ ಎಲ್ಲವೂ ಇಲ್ಲಿವರೆಗೂ BJP ಮಿಷನರಿ ಮೋದಿ ಹಿಂದ್ಗಡೆ ಮಾತ್ರ ಇದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬಟ್ ಅದರಿಗಿಂತ ಇನ್ನೊಂದು ಇಂಪಾರ್ಟೆಂಟ್, ನಾವು 4 ಫೇಸಲ್ಲಿ ನೋಡ್ತಾ ಇದ್ದರೆ ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ಬಿಟ್ಟರೆ ಮತದಾನದ ಪ್ರಮಾಣ ಹೆಚ್ಚಿಗೆ ಕಂಡು ಬರ್ತಾ ಇದ್ದಿದ್ದು ತೆಲಂಗಾಣದಲ್ಲಿ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದೇ 2-3 ರಾಜ್ಯಗಳಲ್ಲಿ, ಅದು ಕರ್ನಾಟಕದಲ್ಲಿ. ಅಲ್ಲಿ ಪ್ರತಿಶತ ಹೆಚ್ಚಿಗೆ ಆಯಿತು. ತೆಲಂಗಾಣದಲ್ಲೂ ಅದೇ ಪ್ರತಿಶತ ಚುನಾವಣಾ ನೋಡ್ತಾ ಇದ್ರೆ 62.8 ಇತ್ತು, 64.9 ಅಂದರೆ 2% ಹೆಚ್ಚಿಗೆ ಆಗಿದೆ, ಶೇಕಡಾವಾರು ಹೆಚ್ಚಿಗೆ ಆಗಿದೆ. ಇದು ನಿಜವಾಗ್ಲೂ ಆಶ್ಚರ್ಯ ಮೂಡಿಸುತ್ತಲ್ಲ, ಯಾಕಂದರೆ ಎಲ್ಲ BJP ರಾಜ್ಯಗಳಲ್ಲಿ ಬೋರ್ಡಮ್ ಅನಿಸ್ತಾ ಇದೆ ಚುನಾವಣೆ, ಆದರೆ ಕಾಂಗ್ರೆಸ್ ಇರುವ ಅಥವಾ ಗ್ಯಾರಂಟಿ ಎಲ್ಲಿ ವರ್ಕ್ ಆಗಿದೆ ಅಲ್ಲಿ ಪ್ರತಿಶತ ಹೆಚ್ಚಿಗೆ ಆಗಿದೆ. ಇದು ಇದರಿಂದ ನಾವೇನು ತೆಗಿಬೋದು ಅನಿಸುತ್ತೆ? ಇಲ್ಲ, ನಿಮ್ಗೆ ಉತ್ತರ ಕರ್ನಾಟಕದ ನೋಡಿದ್ರೆ ನಿಮ್ಗೆ ಬಹುಶಃ ಒಂದು ಕ್ಲೂ ಸಿಗ್ಬೋದು. ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿನ ಹೊರತಾಗಿಯೂ ಕೂಡ ಮತದಾರರ ಪ್ರಮಾಣ ಜಾಸ್ತಿ ಆಗಿದೆ. ಅದರಲ್ಲೂ ನಿಮಗೆ ಪುರುಷ ಮತದಾರರದ್ದು ಮತ ಪ್ರಮಾಣ 1+ ಜಾಸ್ತಿ ಇದ್ದರೆ ಮಹಿಳೆಯರದ್ದು ನಿಮಗೆ 4% ಹೆಚ್ಚಾಗಿದೆ. ಸೊ ಈ ಮಹಿಳಾ ಮತದಾರರ ಮತ ಪ್ರಮಾಣ ಹೆಚ್ಚಾಗಿರೋದು, ಮಹಿಳೆಯರು ಈ ಚುನಾವಣೆಗಳಲ್ಲಿ ಫೋಕಸ್ಗೆ ಬಂದಿರೋದು, ಗ್ಯಾರಂಟಿ ಪ್ರೋಗ್ರಾಮ್ಸನ್ನು ಜೊತೆಗೆ ಅವರಿಗೆ ಇರೋದೇನಿದೆ ಅದನ್ನು ತೋರಿಸುತ್ತೆ. ಹಂಗಾಗಿ ಯಾವ ರಾಜ್ಯಗಳಲ್ಲಿ ಇದು ಜಾಸ್ತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದು ಗ್ಯಾರಂಟಿಗಳಿಂದ ಇರೋಂಥ ಸಾಧ್ಯತೆ ಇದೆ. ಉಳಿದ ಕಡೆಯಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಈವನ್ ತಮಿಳುನಾಡು ಕೇರಳದಲ್ಲೂ ಕೂಡ ವೋಟಿಂಗ್ ಜಾಸ್ತಿ ಆಗಿಲ್ಲ, ತುಂಬ ಕಡಿಮೆ. ಹಂಗಾಗಿ ಇದು ಈ ಮತ ಪ್ರಮಾಣ ಹೆಚ್ಚಾಗಿರೋದನ್ನು ಅದಕ್ಕೆ ಅಂತಲೇ ನಾವು ಅಟ್ರಿಬ್ಯೂಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಈ ವಿಷಯಕ್ಕೆ ನೋಡಿದ್ರೆ ಇಂಡಿಯಾ ಬ್ಲಾಕ್ ತರ ತುಂಬ ಖುಷಿ ಪಡ್ಬೇಕಂತ ಅನ್ಸುತ್ತೆ. ಅಂದರೆ ಅವ್ರ ನಂಬರ್ಸ್ ಇಲ್ಲಿ ಹೆಚ್ಚಿಗೆ ಆಗೋದು ಸ್ಪಷ್ಟ ಸೂಚನೆಯಲ್ಲಿ ಕಂಡು ಬರ್ತಾ ಇದೆ. ಹೌದೌದು, ಅದಿದೆ. ಬಟ್ ವೆಸ್ಟ್ ಬೆಂಗಾಲಲ್ಲಿ ನೀವಾಗಲೇ ಅದನ್ನು ಹೇಳ್ತಾ ಇದ್ರಿ, ವೆಸ್ಟ್ ಬೆಂಗಾಲಲ್ಲಿ ಕಡಿಮೆ ಆಗಿದೆ 4%. ಬಟ್ ಮುಂಚೆನೇ ಅದು ಹೈಯೆಸ್ಟ್ ಇತ್ತು ಇಡೀ ದೇಶದಲ್ಲಿ, 83% ಆಲ್ಮೋಸ್ಟ್. ಹಂಗಾಗಿ ಬಹುಶಃ ಅಲ್ಲಿ ಇನ್ನೂ ಹೆಚ್ಚಾಗೋದಕ್ಕೇನೋ ಸಾಧ್ಯತೆ ಇರಲಿಲ್ವೇನೋ ಅಂತ ಅನಿಸುತ್ತೆ. ಒಟ್ಟಾರೆ ನಾವು ಈಗ 384 ಸೀಟುಗಳು ಅಂದರೆ ಮೆಜಾರಿಟಿ ಏನು ಬೇಕು ಆ ನಂಬರ್ ದಾಟಿದಷ್ಟು ಕ್ಷೇತ್ರಗಳಿಗೆ ಮತದಾನ ಪ್ರಕ್ರಿಯೆ ಮುಗಿದಿದೆ. ಇನ್ನು 3 ಹಂತದಲ್ಲಿ ಮತದಾನ ಆಗಬೇಕಾಗಿದೆ. 20, 25 ಮತ್ತು ಜೂನ್ 4ಕ್ಕೆ ಫಲಿತಾಂಶ ಬರುತ್ತೆ. ಈ ನಾವು 4 ಹಂತದ ಮತದಾನ ನೋಡ್ತಾ ಇದ್ದೀವಿ, ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ದರೆ ಸ್ಪಷ್ಟವಾಗಿ BJP ಮೊದಲ ಹಂತದಲ್ಲಿ ನಮಗೆ ಅನ್ನಿಸ್ತಾ ಇರೋದು ಹಿನ್ನಡೆ ಕಂಡು ಬರ್ತಾ ಇದೆ.
ಇಂಡಿಯಾ ಬ್ಲಾಕ್ ಒಂದು ಹಂತದಲ್ಲಿ ಮೇಲಿಗೆ ಸಾಧಿಸಿದೆ ಅಂತ. ಆದರೆ ನಂಬರ್ಸ್ ಕಂಪೇರ್ ಮಾಡ್ತಾ ನೋಡ್ತಾ ಇದ್ದರೆ ಯಾವ ನಂಬರ್ ಹತ್ತಿರ ಬರ್ಬೋದು ಅನ್ಸುತ್ತೆ ಅವರು? ಇಲ್ಲ, ಇದು ಈಗ ದಕ್ಷಿಣ ಭಾರತದ ಚುನಾವಣೆ ಮುಗಿದೋಗಿದೆ, ಇನ್ನು ಉತ್ತರ ಭಾರತದ ಮಾತ್ರ ಇದೆ. ಸೊ ಈ ಅವಧಿಯಲ್ಲಿ ಕಳೆದ 20 ದಿನದಲ್ಲಿ ಡೆಲ್ಲಿಯ ಇಂಡಿಯಾ ಒಕ್ಕೂಟದ ಸರ್ಕಲಲ್ಲಿ ಕೇಳಿಬರ್ತಿರೋಂಥ ಮಾತು ಸೌತ್ ಸಾಫ್ ನಾರ್ತ್ ಆಫ್ ಅಂತ. ಸೊ ಉತ್ತರ ಭಾರತದಲ್ಲಿ ಅರ್ಧದಷ್ಟು ಸೀಟುಗಳಲ್ಲಿ BJP ಸೋಲುತ್ತೆ, ದಕ್ಷಿಣ ಭಾರತದಲ್ಲಂತೂ ಗುಡಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿರೋದು. ಸೊ ಅದೇ ನಿಜ ಆಗಬೇಕು ಅಂತಂದರೆ ಅದು ಆಗಬೇಕಾಗಿರುವಂಥ ರಾಜ್ಯಗಳು ಯಾವ್ಯಾವು? ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಈ ರಾಜ್ಯಗಳು. ಈ ರಾಜ್ಯದಲ್ಲಿ ಅರ್ಧದಷ್ಟು ಸೀಟುಗಳನ್ನು ಕಳೆದುಕೊಳ್ಳೋದು ಅನ್ನೋದು ಅಷ್ಟು ಸುಲಭ ಅಲ್ಲ. ಇವೆಲ್ಲ ಆದಮೇಲೂ ಕೂಡ ನಿಮಗೆ ರಾಜಸ್ಥಾನದಲ್ಲಿ 10 ಸೀಟ್ ಗೆಲ್ತಾರೆ ಅಂದರೆ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಜಾಸ್ತಿ BJP ಸೋಲ್ಬೋದು. ಹರಿಯಾಣದಲ್ಲಿ, ಪಂಜಾಬಲ್ಲಿ ಹಿಂದೆ ಎಷ್ಟು ಗೆದಿದ್ದಾರೆ ಅದಕ್ಕಿಂತ ಕಡಿಮೆ ಸೀಟುಗಳು ಗೆಲ್ಬೋದು. ಹಿಮಾಚಲ ಉತ್ತರಾಖಂಡ ಸೋಲ್ತಾ ಇದ್ದಾರೆ, ಹಿಮಾಚಲ ಉತ್ತರಾಖಂಡದಲ್ಲೂ, ಬಟ್ ಉಳಿದ ರಾಜ್ಯಗಳಲ್ಲಿ ಅದಕ್ಕಿಂತ ಕಡಿಮೆ ಆಗಬೇಕು. ಯೋಗೇಂದ್ರ ಯಾದವ್ ಅವರು ಮೊನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿ ಈ ವಿಚಾರನ ಹೇಳಿದ್ದಾರೆ. ಅವರು ನಂಬರ್ಸ್ನೇ ಕೊಟ್ಟು NDA BJP ಅಲ್ಲ, NDA 260-265 ಒಳಗಡೆ ಬರುತ್ತೆ ಅನ್ನೋ ಇದನ್ನು ಹೇಳಿದ್ದಾರೆ. ಸೊ ಇದರ ಸೂಚನೆ ಇದೆಯಾ ಅಂತ ನೀವು ನೋಡಿದ್ರೆ, ನಿಮಗೆ ಇಂಡಿಯಾ ಗೋಧಿ ಮೀಡಿಯಾ ಚಾನೆಲ್ಗಳಿಗೆ ಜನ ಕಡಿಮೆ ನೋಡ್ತಾ ಇರೋದು, ಅವರ ಯೂಟ್ಯೂಬ್ನಲ್ಲಿ ನೀವು ವ್ಯೂಸ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಯೂಟ್ಯೂಬ್ ಚಾನಲ್, ಇಂಡಿಪೆಂಡೆಂಟ್ ಯೂಟ್ಯೂಬ್ ಚಾನಲ್ಗಳ ಸಬ್ಸ್ಕ್ರಿಪ್ಷನ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ, ಅಲ್ಲಿ ನೋಡ್ತಿರೋರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಆಜ್ ತಕ್ ಥರದೊಂದು ಚಾನಲ್ಲು ಮೋದಿ ಹೇಳಿದಂಥ ಸ್ಟೇಟ್ಮೆಂಟ್ನ ಫ್ಯಾಕ್ಟ್ ಚೆಕ್ ಮಾಡಿ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರೆ. Zee News ಯಾವ Zee News ಮುಂದೆಯಿಂದ ನಿಂತು ನರೇಂದ್ರ ಮೋದಿ ಮತ್ತು BJP ಪರವಾಗಿ ಕಮ್ಯುನಲ್ ನರೇಟಿವ್ನ, ಒಂದು ಕೋಮು ಕಥನವನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಅವರು ಸ್ಪಷ್ಟವಾಗಿ ನಾವು ಬ್ಲಾಕ್ ಮಾಡ್ತೀವಿ ಇವ್ರನ್ನ ಅನ್ನೋ ರೀತಿಯಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಸುಭಾಷ್ ಚಂದ್ರ ಲೈವ್ ಬಂದು ಇದನ್ನು ಹೇಳ್ತಾರೆ, ಅದರ ಮುಖ್ಯಸ್ಥರು, ಅದರ CEO ತೆಗೆದ್ರು, ಎಡಿಟರ್ನ ತೆಗೆದ್ರು, ಹರಿ ಏನೋ ಚೌರಾಸಿಯ ಆ ಥರದ ದೀಪಕ್ ಚೌರಾಸಿಯನ್ನು ತೆಗೆದುಹಾಕಿದ್ರು. ಇದು ಏನು ತೋರಿಸುತ್ತೆ ಅಂದರೆ ಅಲ್ಲಿ ಕೂಡ ಆ ಶಿಫ್ಟ್ ಆಗ್ತಾ ಇದೆ ಅಂತ. ಆ ಶಿಫ್ಟ್ನ ಪ್ರಮಾಣ ಏನಿರುತ್ತೆ ಅನ್ನೋದು ನನಗನ್ಸುತ್ತೆ ಇದರ ಬಗ್ಗೆ ನಡೀತಾ ಇರುವಂಥ ಚರ್ಚೆಗಳಲ್ಲಿ ಒಂದು ಊಹೆ ಇದೆ. ಆ ಊಹೆ ಇಲ್ಲಿ ತನಕ, ಅಫ್ಕೋರ್ಸ್ ಇಲ್ಲಿ ತನಕ ಇರುವಂಥ ಎಕ್ಸ್ಪೀರಿಯೆನ್ಸ್ ಆಧಾರದ ಮೇಲೆ, ಅಂದರೆ ಸಾಮಾನ್ಯ ಒಂದು ಅಲೆ ಬೀಸಕ್ಕೆ ಶುರು ಆದರೆ ಮೊದಲಿಗಿಂತ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಇರುತ್ತೆ ಅನ್ನೋ ಅಂಥ ಒಂದು ಊಹೆಯನ್ನು ಮಾಡಲಾಗುತ್ತೆ. ಆದರೆ ಎಷ್ಟು ಮುಂದೆ ಇತ್ತು BJP ಮತ್ತು NDA ಅಂದರೆ 353 ಸೀಟು, ಅದರಲ್ಲಿ 100 ಸೀಟು ಕಡಿಮೆ ಆಗೋದು ಅನ್ನೋದು ಈಸ್ ಎ ವೆರಿ ಬಿಗ್ ಥಿಂಗ್. ಮತ್ತು ಕೆಲವು ರಾಜ್ಯಗಳಲ್ಲಿ ಅಂತಹ ದೊಡ್ಡ ಅಪೋಸಿಷನ್ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ, ಗುಜರಾತಲ್ಲಿ ನಿಮ್ಗಂಥ ಅಪೋಸಿಷನ್ ಇಲ್ಲ, ಮಧ್ಯಪ್ರದೇಶದಲ್ಲಿ ಇತ್ತೇನೋ ಅಂತ ಅನಿಸಿತ್ತು, ವಿಧಾನಸಭಾ ಚುನಾವಣೆಯಲ್ಲಿ ಅದು ಇಲ್ಲ ಅಂತ ಗುಡಿಸ್ಕೊಂಡು ಹೋಗ್ಬಿಡ್ತೆ ಕನ್ಫರ್ಮ್ ಆಯಿತು. ಮತ್ತು UPನಲ್ಲಿ ನಿಮಗೆ 40 ಹೆಚ್ಚು ಸೀಟು ಕಾಂಗ್ರೆಸ್ ಗೆಲ್ಲೋದು ಅಂತಂದರೆ ಯು ಆರ್ ಗೋಯಿಂಗ್ ಬ್ಯಾಕ್ ಟು 2009 ಇದು ಅಂತ. ಆದರೆ ಕಳೆದ 15 ವರ್ಷದಲ್ಲಿ ಆ ರೀತಿಯಲ್ಲಿ ಕಾಣಿಸಿಲ್ಲ. ಹಾಗಾಗಿ ನಾನು ಸ್ಟಿಲ್ ಸೇ ದಟ್ ವೀಕರ್ ಮೋದಿ ಮೇ ಸ್ಟಿಲ್ ಕಮ್ ಬ್ಯಾಕ್. ಒಬ್ಬ ದುರ್ಬಲ ಆಗಿರೋವಂಥ ನರೇಂದ್ರ ಮೋದಿ ಮತ್ತೆ ಅಧಿಕಾರಕ್ಕೆ ಬರುವಂಥ ಸಾಧ್ಯತೆಯೇ ಇವತ್ತಿಗಂತೂ ಗೊತ್ತಾಗ್ತಿದೆ. ಇನ್ನು 2-3 ಹಂತದಲ್ಲಿ ಅದನ್ನು ಮೀರಿದ ಅಲೆ ಅಲ್ಲಿದ್ದರೆ ನೋಡಬೇಕು. ನಾನು ಖುದ್ದಾಗಿ ಉತ್ತರ ಪ್ರದೇಶ ಬಿಹಾರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಿ ಬಂದಮೇಲೆ ಹೇಳ್ಬೋದು. ಕಳೆದ 23 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ ಮೋದಿಯವರು. ಅವ್ರು ಎಷ್ಟೇ ನಂಬರ್ ಬಂದರೂ ಅವರೇ ಪ್ರಧಾನಮಂತ್ರಿ ಆದರೆ ಅವ್ರು ದುರ್ಬಲವಾಗಿರ್ತಾರೆ ಅನ್ನೋ ವಿಶ್ವಾಸ ನನಗಂತೂ ಇಲ್ಲ. ಯಾಕಂದರೆ CBI ಕೋರ್ಟ್ಗಳನ್ನು ಬಳಸ್ಕೊಳ್ಳೋ ಕಲೆ ಅವ್ರಿಗೆ ಗೊತ್ತಿದೆ, ಎಲ್ಲ ನಾಯಕರನ್ನು ಹಿಡಿತಲ್ಲಿ ಇಟ್ಕೊಳ್ಳೋ ಜಾಯಮಾನ ಅವ್ರಿಗಲ್ಲಿದೆ. ಅದಕ್ಕಾಗಿ ಆ ದುರ್ಬಲ ಮೋದಿಯನ್ನು ನೋಡುವುದಕ್ಕಿಂತ ಪರ್ಯಾಯ ಸರ್ಕಾರ ನೋಡುವುದು ಅಥವಾ ಪರ್ಯಾಯ ನಾಯಕನನ್ನು ಹುಡುಕುವುದು ಇಲ್ಲ. ಕಳೆದ 3-4 ದಿನಗಳಲ್ಲಿ ನೀವು ನೋಡಿದ್ರೆ, ನೀವೇನು ಸಂಸ್ಥೆಗಳು ಹೇಳಿದ್ರಿ ಅದೇ ಸಂಸ್ಥೆಗಳು ಅಸರ್ಟ್ ಮಾಡೋಕ್ಕೆ ಶುರುವಾಗಿದೆ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟು ಜೋರಾಗಿ ನಡೀತಿದ್ದಾಗ ಒಬ್ಬರಾದ್ಮೇಲೆ ಒಬ್ಬರು ರಾಜಕೀಯ ನಾಯಕರುಗಳು ಜೈಲಿಗೆ ಹೋದರು. ಆ ಮೂವ್ಮೆಂಟ್ ದುರ್ಬಲ ಆಗಿ ಬಂದ ತಕ್ಷಣ ಎಲ್ರಿಗೂ ಬೇಲ್ ಸಿಗ್ತಾ ಬಂತು. ಅದು ಒಂದು ಬೇರೆದೇ ಸಂದರ್ಭ. ಇವತ್ತಿನ ಸಂದರ್ಭದಲ್ಲಿ ಮೊದಲು ನಿಮ್ಗೆ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಜಾಮೀನು ಸಿಗುತ್ತೆ, ನೆಕ್ಸ್ಟ್ ಗೌತಮ್ ನವಲಾಕ ಅವ್ರಿಗೆ ಜಾಮೀನು ಸಿಗುತ್ತೆ, ನೆಕ್ಸ್ಟ್ ಇವತ್ತಿನ ದಿವಸ ನಾವು ಈ ಚರ್ಚೆ ಕೂರೋದಕ್ಕೆ ಕೆಲವೇ ಗಂಟೆಗಳ ಮುಂಚೆ ನ್ಯೂಸ್ ಕ್ಲಿಕ್ನ ಪ್ರವೀರ್ ಪುರ್ಕಾಯಸ್ತಾ ಅವ್ರಿಗೆ ಜಾಮೀನು ಸಿಗುತ್ತೆ. ಸೊ ಸಾಂಸ್ಥಿಕವಾದಂಥ ಒಂದು ದೌರ್ಬಲ್ಯ ಏನು ಎದುರಾಗಿತ್ತು ಭಾರತ ದೇಶದ ಪ್ರಜಾತಂತ್ರಕ್ಕೆ, ಅದು ಕೂಡ ಉಲ್ಟಾ ಆಗುತ್ತೆ ದುರ್ಬಲ ಅಂತ ಗೊತ್ತಾದ ತಕ್ಷಣ. ಅದು ಮಾರ್ಕೆಟ್ ಇರಲಿ,
ಜುಡಿಷಿಯರಿ ಇರಲಿ, ಈವನ್ ಮೀಡಿಯಾ ಇರಲಿ, 100% ನೀವು ಹೇಳುವ ಎಲ್ಲ ನಾವು ಲೆಕ್ಕಾಚಾರಗಳನ್ನ ಹಾಕ್ತಾ ಇದ್ದವು. ಮಾರ್ಕೆಟ್ ರೆಸ್ಪಾಂಡ್ ಮಾಡ್ತಾ ಇದೆ. ಒಂದು ಕಡೆ ಇಲ್ಲಿ ಸ್ಥಿರ ಸರ್ಕಾರ ಇಲ್ಲ ಅಂದಾಗ ಮಾರ್ಕೆಟ್ ಬೀಳೋದು ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನೊಂದು ಸ್ಥಿರ ಸರ್ಕಾರ ಬಂದಾಗ ಅದು ಮಾರ್ಕೆಟ್ ಮತ್ತೆ ಸುಧಾರಿಸ್ಕೊಳ್ಳುತ್ತೆ. ಅದೇ ರೀತಿ ನಾವು ಚಂಡೀಗಢ ಮೇರ್ ಇಲೆಕ್ಷನ್ನು ಅಥವಾ ಎಲೆಕ್ಟ್ರಲ್ ಬಾಂಡ್ ಇಲೆಕ್ಷನ್ ನಂತರ ಸುಪ್ರೀಂ ಕೋರ್ಟ್ ಕೊಡ್ತಾ ಇರೋ ಡಿಸಿಷನ್ಗಳು ಅವು ಬದಲಾವದ ರೀತಿಗಳನ್ನು ಮಚ್ ಬಿಫೋರ್ ಎಲೆಕ್ಷನ್. ಆಮೇಲೆ ಎಲ್ಲದಕ್ಕೆ ಇಂಪಾರ್ಟೆಂಟು, ಕಳೆದ 10 ವರ್ಷಗಳಲ್ಲಿ ಯಾವ ರಾಜ್ಯದಲ್ಲೂ BJP ತನ್ನ ಅಧಿಕಾರ ಕಳ್ಕೊಂಡಿರಲ್ಲ. ಅದ್ರ ಫಸ್ಟ್ ಟೈಮ್ ಹರಿಯಾಣದಲ್ಲಿ ಆ ಸ್ಥಿತಿಗೆ ಬಂದ್ ತಲುಪಿದೆ. 3 MLA ಇಂಡಿಪೆಂಡೆಂಟ್ MLA ಅದಕ್ಕೆ ಕೊಟ್ಟ ಬೆಂಬಲವನ್ನು ಹಿಂತೆಗೆದುಕೊಂಡು ಮೈನಾರಿಟಿ ಗೌರ್ಮೆಂಟ್ ಆಗಿದೆ. ಈ ಎಲ್ಲ ಮುನ್ಸೂಚನೆಗಳನ್ನ ನೋಡ್ತಾ ಇದ್ರೆ ಮೋದಿಯವರು ತಮ್ಮ ಹಿಡಿತ ಏನಿತ್ತು ಮತದಾರ ಮೇಲೆ ಅದನ್ನು ಕಳ್ಕೊಂಡ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಧನ್ಯವಾದಗಳು ವಾಸು. ಮತ್ತೆ ಮುಂದಿನ ಹಂತದ ಫೇಸ್ಗಳ ಮತದಾನ ನಂತರ ನಾನು ನಿಮ್ಮ ಚರ್ಚೆ ಮಾಡೋಣ. ಈ ಎಲ್ಲ ಬದಲಾವಣೆಯನ್ನು ಗಮನಿಸ್ತಾ ಇದ್ದಾಗ ವಿವೇಕಯುತ ಮತದಾರ ತನ್ನ ಮತ ಚಲಾಯಿಸುವ ಮೊದಲು ತನಗೇನು ಬೇಕೋ ತನ್ನ ಆಯ್ಕೆಗಳನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಕೇವಲ ಹೈಪರ್ ನ್ಯಾಷನಲಿಸಮ್ನ ಮೋಡಿಗೆ ಒಳಗಾಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಚಲಿತ ವಿದ್ಯಮಾನಗಳಾಗಿ ನೋಡ್ತಾ ಇರಿ edina.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.